ಸುಮಾರು 35 ವರ್ಷ ಈ ತಾಲೂಕಿನಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವ ನಾವು ಪಕ್ಕದ ತಾಲೂಕಿನವರು ಮತ್ತು ನಾವು ಇಲ್ಲಿ ಇದ್ದೇವೆ ನಿಮ್ಮ ಜೊತೆಗೆ. ಇವತ್ತು ನೋಡಿರ್ಬೋದು ನಿಮ್ಮಲ್ಲಿ ಈ ತಾಲೂಕಾದವರಿಗೆ ಪ್ರತಿ ಇಲೆಕ್ಷನ್ ಒಂದು ಹೊಸ ಚಿನ್ನ ಹಿಡ್ಕೊಂಡು ಬರ್ತಾರೆ ನಿಮ್ಮ ಹತ್ರ. ಹೋದ್ಸಲ ಬಂದಾಗ ಪಂಪ್ ಬಂದಿದ್ರು, ಪಂಪ್ ಆಗಿದ್ದು ಪೆಟ್ರೋಲ್ ಆಗಿತ್ತು. ಯಾವ್ದೋ ಕೈ ಹಿಡ್ಕೊಂಡು ಬಂದರು, ನೀವೆಲ್ಲ ನೋಡಿದ್ದೀರಿ ಇಲ್ಲೆಲ್ಲ. ರಾಯಬಾಗ ತಾಲೂಕದೊಳಗ ಈ ಐವಳಿಯವರು ಸಾಧಾರಣ ಶಾಸಕರಾದ್ರೆ ಈ ತಾಲೂಕದೊಳಗೆ ನಾವು ರಸ್ತೆ ನೋಡಿದೀವಿ, ಕುಡಿಯುವ ನೀರಿನ ಸಮಸ್ಯೆ ನೋಡಿ ಬಗೆಹರಿಸಿದ್ದಾರೆ, ಬಡವರಿಗೆ ಮನೆ ಕೊಟ್ಟಿದ್ದಾರ. ಮೊನ್ನೆ ತಾನೆ ಉಜ್ವಲ ಸ್ಕೀಮ್ ನಲ್ಲಿ ಸುಮಾರು ರಾಯಬಾಗ ತಾಲೂಕದಲ್ಲಿ 8,000 ಜನ ಹೆಣ್ಮಕ್ಕಳಿಗೆ ಕುಡ್ಚಿ ಕುಡ್ಚಿ ಭಾರತೀಯ ಜನತಾ ಪಕ್ಷದವರು ಬಡವರ ಸಲುವಾಗಿ ಕೆಲಸ ಮಾಡೋ, ಹಿಂದೂ ಸಲುವಾಗಿ ಕೆಲಸ ಮಾಡೋ, ಹರಿಜನ ಗಿರಿಜನರ ಸಲುವಾಗಿ ಕೆಲಸ ಮಾಡೋ ಅಂತ ವ್ಯಕ್ತಿ ಇವ್ರು ಇಬ್ಬರು ನಿಲ್ಸಿದಾರೆ. ಮಾನ್ಯ ನನ್ನ ಮಿತ್ರರಾದ ಲಕ್ಷ್ಮಣ್ ಅವರು ಹೇಳಿದ್ರು, ಸೌದಿ ಅವರು ಎರಡು ಹೊರಗಿಂದ ನಿಲ್ಸಿದ ಒಂದು ಅದರೊಳಗ ತಪ್ಪು ಒಂದು ತಿದ್ದುಪಡಿ ಮಾಡ್ತ ಒಂದು ಹೋರಿ ಅದಿರೋ ಅಲ್ಲ ಹಚ್ಚಿಲ್ಲ. ಗೊತ್ತಾದದ್ದು ಐವಳಿ ಅವರಿಂದ. ನಾನು ಆ ದಕ್ಷಿಣ ಭಾರತಕ್ಕೆ ಹೋಗಿದ್ದೆ ಅವನ ಜೊತೆಗೆ ಮಾವಿನ ಹಂಡಿ, ಅದಕ್ಕೆ ಮುಂಚೆ ಹೋಗಿದ್ದೆ. ಅಲ್ಲಿ ಲಕ್ಷ್ಮಣ್ ಹೋಗ್ಬೇಕಾದ್ರೆ ಒಂದಿಲ್ಲ ಅಂದ್ರೆ ಒಂದು 5-6 ಮಂದಿ ಮಾನ್ಯ ಜನಪ್ರಿಯ ಲೋಕಸಭಾ ಬೆಳಗಾವಿ ಲೋಕಸಭಾ ಸದಸ್ಯರಾದ ನಮ್ಮ ಅತ್ತೆಯಾದ ಸುರೇಶ್ ಅಂಗಡಿ ಅವರು ಬಂದ್ರು.